ಹೋಗ್ತಾ ಇದ್ದೀವಿ ಇವತ್ತು ಇರ್ತಾರೆ ಕಾರ್ಯಕ್ರಮ, ಅವಾಗ ನಾವಿಲ್ಲೇ ಇರ್ಬೇಕಲ್ಲಮ್ಮ, ನಾವಿಲ್ಲೇ ಇರಬೇಕು, ನಮ್ಮ ಮಕ್ಕಳು ನಮ್ಮ ಯಜಮಾನರುಗಳು ಇವ್ರದ್ದೆಲ್ಲ ಸೇಫ್ಟಿಗೋಸ್ಕರ ಈ ಸ್ಕೂಲ್ ಪಕ್ಕದಲ್ಲಿ ಇನ್ನೊಂದು ಮತ್ತೊಂದು ಬಗ್ಗೆ ಮಾಡಿದ್ದಾರೆ, ಅದನ್ನು ತಗ್ಸ್ಬೇಕು, ಅದಕ್ಕೆ ನಾವು ನಿಮ್ಮ ಜೊತೆನಾಗ ಇರ್ತೀರಿ, ನಮ್ಮಲ್ಲಿ 100% ನಮ್ಮ ಕ್ಯಾಂಡಿಡೇಟ್ 100% ಗೆಲ್ಲೇ ಗೆಲ್ತಾರೆ, ಅದರಲ್ಲಿ ಡೌಟೇ ಇಲ್ಲ. ಅದಾದಮೇಲೆ ನಾನು ನನ್ನ ಅವಧಿ ಮುಗಿದಿದ್ರೆ ಕೂಡ ನಾನು ಈ ಕೋಲಾರ ಮಣ್ಣಿನ ಮಗನಲ್ವಾ, ನಾನು ನಿಮ್ಮ ಜೊತೆಲೇ ಇರ್ತೀನಿ, ಅರ್ಥ ಆಯ್ತಾ? ಜೊತೆಲೇ ಇದ್ದು ಅಧಿಕಾರ ಇದ್ದಾಗ ಸ್ವಲ್ಪ ಜೋರು ಕಮ್ಮಿ, ನಾನು ಅಧಿಕಾರ ಇಲ್ದಿದ್ದಾಗ ಜೋರು ಜಾಸ್ತಿ, ಅದಕ್ಕೋಸ್ಕರ 100% ನಿಮ್ಮ ಜೊತೆಲಿ ಇರ್ತೀನಿ. ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ಓಟ್ ಹಾಕ್ರಿ, ಮೋದಿಗೋಸ್ಕರ ಓಟು, ದೇಶಕ್ಕೋಸ್ಕರ ಓಟು, ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಓಟು, ನಮ್ಮ ಫ್ಯೂಚರ್ಗೋಸ್ಕರ ಓಟು, ನಮ್ಮ ಧರ್ಮಕ್ಕೋಸ್ಕರ ಓಟು, ರಾಮನ್ಗೋಸ್ಕರ ಓಟು, ಏನಮ್ಮ ಅನುಕೂಲ ಕಡಿಮೆ, ಅದ ತಪ್ಪಾದ್ರೆ ಅಲ್ಲಿಂದ ನಡ್ಕೊ ಬರ್ಬೇಕು, ನಾವ್ ಒಂಟು ಮಕ್ಕಳು ಕಳಿಸ್ತೀವಿ. ನೀವು ಓಟ್ ಹಾಕಿದ್ರೆ ನಿಮ್ಗೆ ಕೇಳೋ ಅಧಿಕಾರ ಇರುತ್ತಮ್ಮ, ಯಾರು ಓಟ್ ಹಾಕಲ್ಲ ಅವ್ರು ಕೇಳೋ ಅಧಿಕಾರ, ಅದಕ್ಕೆ ನಾವು ಬಂದಿರೋದು ನಿಮ್ಮ ಹತ್ರ, ಅದಕ್ಕೆ ಎಷ್ಟು ಮಾತಾಡಿದ್ರೆ ಮಾತಾಡ್ತಾರ ಆಯ್ತು, ನೀವು ಓಟ್ ನಾನು ಹೋಗ್ಬಿಡ್ತೀನಿ, ಕೆಲಸ ಆಯ್ತದಾ? ನಾನು ನಮ್ಮ ಮಾತು ನೀವು ಬೆಲೆ ಕೊಟ್ಟು ನೀವು ಓಟ್ ಹಾಕ್ತೀರಿ ಅಂತ ಹೇಳಿ ನಮ್ದು ಜವಾಬ್ದಾರಿ ಇರೋದಲ್ಲ, ಏನೇನು ದೇಶಕ್ಕೋಸ್ಕರ ಹೋರಕ್ಕೆ ಓಟ್ ಹಾಕಿದ್ರಪ್ಪ ಅನ್ನೋ ಲೆಕ್ಕ ನಾನು ಸಂತಕ್ಕಿನ್ನ ನನ್ನ ಹಂಗಿರ್ತಕ್ಕಂಥದ್ದು ನೀವೆಲ್ಲ ಮುಂದೆ ಜೊತೆ ಇದ್ದೀನಿ, ನೀವೆಲ್ಲ ಈ ದೇಶಕ್ಕೆ ನೀವು ಮನಸ್ಸು ಮಾಡಿದ್ರೆ ಮಾಡಿದ್ದಾದ್ಮೇಲೆ ಆಮೇಲೆ ಮಾಡಿದ್ದಾದ್ರೆ ಆಮೇಲೆ ಕೇಳಿದ್ರೆಲ್ಲ ಒಂದು ಮನವಿಯನ್ನು ಕೊಟ್ಟಿದ್ರು ಅವರು, 9 ದಿವಸದಲ್ಲಿ ಅದನ್ನು ನಿಲ್ಲಿಸ್ತೀನಿ ಅಂತೇಳಿ ಅವತ್ತು ಭರವಸೆಯನ್ನು ಕೊಟ್ಟು ಇವತ್ತವರೆಗೂ ಅದು ನಿಲ್ಲಿಸಿದೆ. ಇವತ್ತು ಏನೇನು ಇಲ್ಲಿ ಇಲ್ಲೀಗಲ್ ಆಕ್ಟಿವಿಟೀಸ್ ನಡೀತಾ ಇದೆ, ಚಿಕ್ಕ ಚಿಕ್ಕ ವಯಸ್ಸಿರ್ತಕ್ಕಂಥವರೆಲ್ಲ ಕುಡಿದು ಇವತ್ತು ಮದ್ಯವ್ಯಸನಿಗಳಾಗ್ತಾ ಇದ್ದಾರೆ, ಚಿಕ್ಕ ವಯಸ್ಸಲ್ಲಿರ್ತಕ್ಕಂಥವರೆಲ್ಲ ಸಾಯ್ತಾ ಇದ್ದಾರೆ ಕುಡಿದು ಕುಡಿದು, ಮನೇಲಿ ಸೀರೆ ಕೊಟ್ಟರೇನು ಸಾರಾಯಿ ಕೊಡ್ತಾರೆ, ನಮ್ಮ ಮಕ್ಕಳು ಚೈನ್ ಕೊಟ್ಟರೇನು ಸಾರಾಯಿ ಕೊಡ್ತಾರೆ, ಮೂಕ್ ನದ್ ಕೊಟ್ಟರೇನು ಸಾರಾಯಿ ಕೊಡ್ತಾರೆ, ಕೊನೆಗೆ ನಮ್ಮ ನರೇಂದ್ರ ಮೋದಿ ಅವ್ರು ಕೊಡ್ತಾ ಇರ್ತಕ್ಕಂಥ ಅಕ್ಕಿ ತಗೊಂಡು ಕೊಟ್ರೇನು ಸಾರಾಯಿ ಕೊಡ್ತಾರೆ ಅಂಗಡಿಗಳಲ್ಲಿ. ಈ ಮಟ್ಟದಲ್ಲಿ ಆಗಿರೋದ್ರಿಂದ ನಮ್ಮ ಹೆಣ್ಮಕ್ಳು ನಮ್ಮ ಯುವಕರೆಲ್ಲ ರೊಚ್ಚಿಗೆದ್ದು ನಾವು ಯಾವುದೇ ಕಾರಣಕ್ಕೂ ಮತದಾನ ಮಾಡಲ್ಲ ಅಂತೇಳಿ ಬೆಗ್ಲಿ ಬೆಣ್ಣಿಗೇನಹಳ್ಳಿಯಲ್ಲಿ ಇವತ್ತೇನು ಮತದಾನ ಸ್ಥಗಿತ ಮಾಡಿದ್ರು, ಬೇರೆ ಬೇರೆ ದೇಶಗಳಲ್ಲಿರ್ತಕ್ಕಂಥವರೆಲ್ಲ ಬಂದು ಇಲ್ಲಿ ಬೆಗ್ಲಿ ಬೆಣ್ಣಿಗೇನ ದುಬೈಯಿಂದ ಎಲ್ಲ ಬಂದು ನಾವು ಮೋದಿಗೋಸ್ಕರ ಓಟ್ ಹಾಕೋದಕ್ಕೆ ದುಬೈಯಿಂದ ಬಂದಿದ್ದೀರಿ ಅಂತ ಹೇಳಿದಾಗ, ಇಲ್ಲಿ ನಮ್ಮ ಮಕ್ಕಳ ಭವಿಷ್ಯ ಇದೆ ಅಂತ ಹೇಳಿದಾಗ ನಾವು ಅದಕ್ಕೆ ಬಂದು ನಮ್ಮಲ್ಲಿ ಮಲ್ಲೇಶ್ ಬಾಬು ಅವರು ಇರ್ಬೋದು, ನಮ್ಮ ಇಂಚರ ಗೋವಿಂದರಾಜಣ್ಣ ಇರ್ಬೋದು, ನಮ್ಮ ಅನೇಕ ಮುಖಂಡರುಗಳೆಲ್ಲ ಬಂದನು ಆಗಿಷಣ್ಣು ಇವರೆಲ್ಲ ನನಗೂ ಫೋನ್ ಮಾಡಿದರು, ನಾನು ಬೇರೆ ಊರುಗಳಲ್ಲಿ ಹೊಣಸಲಿದ್ದೆ, ಬಂದು ದೇಶಕ್ಕೋಸ್ಕರ ನಡೀತಾ ಇರ್ತಕ್ಕಂಥ ಒಂದು ಈ ಚುನಾವಣೆ, ದೇಶಕ್ಕೋಸ್ಕರ ನಡೀತಾ ಇರ್ತಕ್ಕಂಥ ಈ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ಮತದಾನ ಮಾಡದೇ ಇದ್ದರೆ ನಾವು ಕ್ವಶನ್ ಮಾಡೋಂಥ ಅಧಿಕಾರನ ಕಳ್ಕೊಂತೀವಿ. ಅದಕ್ಕೋಸ್ಕರ ಇಷ್ಟು ದಿನ ನಾವು ಪ್ರಾಬ್ಲಮ್ಗಳನ್ನು ನೋಡಿದ್ದೀವಿ, ಆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಬೇಕಂದ್ರೆ ನಾವು ಓಟ್ ಹಾಕೋದ್ರ ಮುಖಾಂತರ ಈ ದೇಶಕ್ಕೆ ಯಾರು ಬೇಕು ಅಂಥವ್ರನ್ನ ನಾವು ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳಿ ಹಿರಿಯರಲ್ಲೆಲ್ಲ ನಾನು ಮನೆ ಮಾಡಿಕೊಂಡು ನೀವು ದಯವಿಟ್ಟು ಓಟ್ ಹಾಕಿ, ಚುನಾವಣೆ ಮುಗಿದಿದ್ದಾದಮೇಲೆ ನಾವು ನಿಮ್ಮ ಜೊತೆನಾಗ ನಿಂತು ಹೋರಾಟ ಮಾಡಿ ಯಾವುದೇ ಕಾರಣಕ್ಕೂ ಇಲ್ಲಿ ಬಾರನ್ನು ಇಡೋದಕ್ಕೆ ನಾವು ಬಿಡಲ್ಲ, ಎಲ್ಲೇ ಈ ಥರ ತೊಂದರೆ ಆಗೋಂಥ ರೀತಿಯಲ್ಲಿ ನಮ್ಮ ಊರಿನ ಮಧ್ಯೆ ಆಗಲಿ ಇಲ್ಲಾಂದರೆ ಸ್ಕೂಲ್ ಪಕ್ಕದಲ್ಲಾಗಲಿ ಈ ಥರ ಬಾರ್ಗಳು ಹಾಕಿದರೆ ಅದನ್ನು ನಿಲ್ಲಿಸೋಂಥ ಕೆಲಸಗಳನ್ನು ಅದನ್ನು ಮುಚ್ಚಿಸೋಂಥ ಕೆಲಸಗಳನ್ನು ನಾವೆಲ್ಲರೂ ಸೇರಿ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಹೇಳಿ ಏನು ಹೇಳಿದಿರಿ, ಅದಕ್ಕೋಸ್ಕರೆಲ್ಲ ಒಪ್ಕೊಂಡು ಇವತ್ತು ಎಲ್ಲ ಗ್ರಾಮಸ್ಥರೆಲ್ಲ ಹೆಣ್ಮಕ್ಕಳೆಲ್ಲ ಎಲ್ಲ ಯುವಕರೆಲ್ಲ ಒಪ್ಕೊಂಡು ನಾವು ಓಟ್ ಹಾಕ್ತೀರಿ, ದೇಶಕ್ಕೋಸ್ಕರ ಓಟ್ ಹಾಕಬೇಕು, ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಮಾತ್ರನೇ ನಾವು ಕ್ವಶನ್ ಮಾಡೋದಕ್ಕೆ ಅಧಿಕಾರ ಇರೋದಂತೇಳಿ ಒಪ್ಕೊಂಡಿರೋದ್ರಿಂದ ನಾವು ನಮ್ಮ ಬೆಗ್ಲಿ ಬೆಣ್ಣಿಗೇನಹಳ್ಳಿಯಲ್ಲಿ ಇರ್ತಕ್ಕಂಥ ಗ್ರಾಮಸ್ಥರಿಗೆಲ್ಲ ನಾನು ಚಿರೋಣೆ ಆಗಿರ್ತೀನಿ, ನಾವು ಸತ್ರೂ ಕೋಲಾರ ಜಿಲ್ಲೆ ಪರವಾಗಿ ಕೋಲಾರ ಜನತೆ ಪರವಾಗಿ ಹೋರಾಟಗಳನ್ನು ಮಾಡಿ ಏನೇ ಕೆಟ್ಟದಾದ್ರೂ ಅದನ್ನು ನಡೆದೇ ಇರತಕ್ಕಂಥ ರೀತಿಯಲ್ಲಿ ಒಳ್ಳೆಯದಾಗೋಂಥ ರೀತಿಯಲ್ಲಿ ಇವ್ರ ಜೊತೆಯಲ್ಲಿದ್ದು ಮಹಿಳೆಯರಿರ್ಬೋದು, ಯುವಕರು ಇರ್ಬೋದು, ನಮ್ಮ ಯುವಕರು ರೈತರು ಇರ್ಬೋದು, ಎಲ್ಲರ ಪರವಾಗಿ ನಿಂತ್ಕೊಂಡು ನಾವು ಹೋರಾಟ ಮಾಡೋದಕ್ಕೆ ನಾವೆಲ್ಲ ಗ್ರಾಮಸ್ಥರೆಲ್ಲ ಯಾವ ಥರ ನಡೆದಿರಿ, ನಾವೂ ದೇಶದ ಪರವಾಗಿರ್ತಕ್ಕಂಥದ್ದು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಾಗಿ ಒಗ್ಗಟ್ಟಾಗಿ ಇದು ನಮ್ಮ ಬೆಗ್ಲಿ ಬೆಳಿದೆ ಜನಕ್ಕೆ ತೊಂದರೆ ಆದರೆ ಬೇರೆ ಅಲ್ಲ, ನನಗೆ ತೊಂದರೆ ಅಲ್ಲ, ಯಾರೇ ಆದರೆ ನಮ್ಮ ಅಣ್ಣ ತಮ್ಮದ್ರೆ ನೋಡ್ರಿ ಬೆಳಗ್ಗೆ 6 ಗಂಟೆಗೆಲ್ಲ ಕುಡಿದಿರ್ತಾರೆ ಅಲ್ಲಿ ಬಾಟ್ಲು ಬೇಕಂದರೆ ಈ ಅಂಗಡಿಗಳಲ್ಲಿ ಮಾರ್ತಾ ಇರ್ತಕ್ಕಂಥವ್ದು ನಿಲ್ಲಿಸ್ಬೇಕು ಅಂತೇಳಿ ನಾನು
ಹಿಂದೆ ಅಧಿಕಾರಿಗಳನ್ನು ಕರೆದು ನಾವು ಅನೇಕ ಕಂಪ್ಲೇಂಟ್ಗಳನ್ನು ಕೇಸ್ಗಳನ್ನು ಮಾಡಿ ಯಾರ್ಯಾರು ಅಂಗಡಿಗಳಲ್ಲಿ ಇಲ್ಲೀಗಲ್ಲಿ ಮಾಡ್ತಾರೆ ಅದನ್ನು ನಿಲ್ಲಿಸಬೇಕು, ಅಂಗಡಿಗಳನ್ನು ಬಂದ್ ಮಾಡಬೇಕು ಅಂತ ಹೇಳಿದರೆ ಸುಮಾರು 800-900 ಕೇಸ್ಗಳಾಗಿತ್ತು. ಇವತ್ತು ಈ ಸರ್ಕಾರಗಳು ಮಾಡ್ತಾ ಇರ್ತಕ್ಕಂಥವ್ರೇನು ಒಂದು ಕೈಯಲ್ಲಿ ಕೊಟ್ಟು ನಾಲ್ಕು ಕೈಯಲ್ಲಿ ಕಿತ್ಕೊಂತಾ ಇರ್ತಕ್ಕಂಥ ಕೆಲಸಗಳು ಏನು ಮಾಡ್ತಾ ಇದ್ದಾವೆ ಇದನ್ನು ನಿಲ್ಲಿಸಬೇಕು. ನಮ್ಮ ಜನಕ್ಕೆ ಕೆಲಸ ಕೊಡಬೇಕು ವಿನಃ ಅದು ಇದು ಫ್ರೀ ಕೊಟ್ಟು ಇನ್ನೊಂದು ಮತ್ತೊಂದು ಮಾಡಿ ಇದು ಮಾಡಿಕೊಡೋದು. ಅದಕ್ಕೋಸ್ಕರ ಈ ದೇಶಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅಂತ ನಾಯಕರು ಪ್ರಧಾನಮಂತ್ರಿ ಮೂರನೇ ಬಾರಿ ಆಗಬೇಕು. ದೇಶ ಉಳಿಬೇಕು, ಧರ್ಮ ಉಳಿಬೇಕು, ದೇಶಭಕ್ತರು ಉಳಬೇಕು, ರಾಮ ಭಕ್ತರು ಉಳಿಬೇಕು, ಗ್ರಾಮನೂ ಚೆನ್ನಾಗಿರಬೇಕು. ಆ ನಿಟ್ಟಿನಲ್ಲಿ ನಾವು ಎಲ್ಲ ಗ್ರಾಮಸ್ಥರಿಗೆ ನಾನು ಕೈ ಮುಗಿದು ಕೇಳ್ಕೊತೀನಿ, ಏನೇ ಕೆಲಸ ಆಗಬೇಕಾದ್ರೂ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವ್ರ ಸರ್ಕಾರದಲ್ಲಿ ಆಗುತ್ತೆ, ದೇಶಕ್ಕೂ ಒಳ್ಳೆಯದಾಗುತ್ತೆ, ನಿಮಗೂ ಒಳ್ಳೆಯದಾಗುತ್ತೆ, ನಾವು ನಿಮ್ಮ ಜೊತೆಲಿ ಇರ್ತೀರಿ ಅಂತ ಹೇಳಿದ್ರಿಂದ ಗ್ರಾಮಸ್ಥರು ಒಪ್ಕೊಂಡು ನಾವು ವೋಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದರೆ ಇವರಿಗೆ ನಮ್ಮ ಎಲ್ಲ ನರೇಂದ್ರ ಮೋದಿಜಿಯವರ ಬಲಪಡಿಸ್ಬೇಕನ್ನೋ ನಿಟ್ಟಲ್ಲಿ ದೇಶಕ್ಕೆ ಒಳ್ಳೆಯವ್ರು ಬೇಕನ್ನೋ ಲೆಕ್ಕ ತರೆದು ಇವರೆಲ್ಲ ಏನಿವತ್ತು ಅವರು ಮನವಿಗೆ ನಮ್ಮ ಮನವಿಗೆ ಒಪ್ಕೊಂಡು ಅವರು ಅದಕ್ಕೆ ಖುಷಿಯಾಗಿ ಮತದಾನ ಮಾಡ್ತೀರಿ ಅಂತ ಒಪ್ಕೊಂಡಿದ್ರೆ ನಾವು ಇವ್ರಿಗೆ ಚಿರಋಣಿ ಆಗಿರ್ತೀವಿ. ಬಾರ್ ಒಂದೇ ಕಾರಣನಾ ಅಥವಾ ಬೇರೆ ಏನಾದರೂ? ಬಾರ್ ಒಂದೇ ಕಾರಣ, ಜನ ಇವ್ರು ಇನ್ನೇನು ಕೇಳಿಲ್ಲ. ನಮ್ಮವರೆಲ್ಲ ಕೋಲಾರ ಜಿಲ್ಲೆನಾಗಿರ್ತಕ್ಕಂಥವರೆಲ್ಲ ಇಡೀ ಇಸ್ರೇಲ್ಗೆ ಮಾದರಿ, ನಾವು ಕರ್ನಾಟಕಕ್ಕೆ ಮಾದರಿ ವ್ಯವಸಾಯ ಮಾಡೋದ್ರಲ್ಲಿ. ನಮ್ಗೆ ನೀರೊಂದು ಕೊಟ್ಬಿಟ್ರೆ ಸಾಕು, ಬಂಗಾರ ಬೆಳೆದು ಕೊಡ್ತೀರಿ. ಸಿಲ್ಕು ಮಿಲ್ಕು ಗೋಲ್ಡ್ಗೆ ನಮ್ಮ ಕೋಲಾರ ಹೆಸರುವಾಸಿಯಾಗಿರ್ತಕ್ಕಂಥವ್ದು. ನಮ್ಮ ರೈತನು ಆತ್ಮಹತ್ಯೆ ಮಾಡ್ಕೊಳ್ಳೋದು ತುಂಬ ರೇರು. ಹಂಗಿರ್ದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 700 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನಮ್ಮ ಕೋಲಾರಲ್ಲಿ ಏನಾಗಿದೆ, ಇವರು ಏನೋ ನಮ್ಗೆ ಬೇರೆ ಬೇರೆ ವೈಯಕ್ತಿಕ ದ್ವೇಷ ಇಲ್ಲ. ಬಾರ್ ಅನ್ನೋದು ಊರಲ್ಲೂ ಇಟ್ಕೊಡ್ದು ಅದಷ್ಟೇ, ಅದು ಬಿಟ್ಟರೆ ಇದರಲ್ಲಿ ಯಾವುದೇ ರೀತಿಯಾದಂಥ ರಾಜಕಾರಣ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಯಾವುದೇ ರೀತಿಯಾದಂಥ ಇದಿಲ್ಲ. ಈ ಊರು ಅವತ್ತಿಂದನೂ ಒಗ್ಗಟ್ಟಾಗಿದೆ, ಮುಂದೆನೂ ಒಗ್ಗಟ್ಟಾಗಿರುತ್ತೆ. ನಾವು ಚುನಾವಣೆ ಬಂದಾಗ ಮಾತ್ರ ಚುನಾವಣೆ, ಅದು ಬಿಟ್ಟರೆ ಊರಲ್ಲಿರ್ತಕ್ಕಂಥವರೆಲ್ಲ ಅಣ್ಣ ತಮ್ಮಂದ್ರಕ್ಕಿಂತ ಅಕ್ಕ ತಂಗಿರ್ಕಿನ್ನ ಹೆಚ್ಚೇ, ಒಂದು ಕೂಟ ಹುಟ್ಟಿದೆ ಅಣ್ಣ ತಮ್ಮಂದ್ರಕ್ಕಿಂತ ಹೆಚ್ಚಾಗಿ ಇರ್ತಾರೆ. ಅದು ಬಿಟ್ಟು ಬೇರೆ ನಾವೇನು ನಮ್ಮ ಊರ ರೋಗ ಏನು ಬಾರೋನ ಹತ್ರ ಏನು ಮಂತ್ಲಿ ಕೇಳಬೇಕಾ, ಇನ್ನೊಬ್ಬರ ಹತ್ರ ಕೇಳಬೇಕಾ? ಮಂತ್ಲಿ ಬೇಕಾಗಿರೋದು ಸರ್ಕಾರಕ್ಕೆ ವಿನಃ ಊರವ್ರಿಗಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತೇನು ಜನ ಒಪ್ಕೊಂಡಿದ್ದಾರೆ ಅವ್ರನ್ನ ನಾನು ಮನಸ್ಫೂರ್ತಿಯಾಗಿ ನಾನು ಅವ್ರಿಗೆ ಧನ್ಯವಾದಗಳನ್ನು ಹೇಳಿ ಮತದಾನ ಯಶಸ್ವಿಯಾಗಿ ಶಾಂತಿ ರೀತಿಯಲ್ಲಿ ನಡೀಬೇಕು ಅಂತೇಳಿ.